don't want a good school. We want a great school. Where we're not just roll numbers, but unique individuals. Where we don't mug up. We explore. We don't need to be told whether we're good. We want to discover what we're good at. We want to create the future. Because we are the future. We are Mount Literacy School. ನಮಸ್ತೆ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನೋಡಿ, ನಿಮಗೋಸ್ಕರ ನಾನು ಏನು ತಂದಿದ್ದೀನಿ? ಗೊಂಬೆ. ಗೊಂಬೆ ಹೇಗಿದೆ? ಗೊಂಬೆ ಚೆನ್ನಾಗಿದೆ. ಈಗ ಹೇಗಿದೆ? ಉಲ್ಟಾಗಿದೆ. ಓಹೋ, ಇದೇಗಿದೆ? ಇದು ನೇರವಾಗಿ ನಿಂತಿದೆ. ಇದೇಗಿದೆ? ಇದು ಉಲ್ಟಾಗಿದೆ. ಅದನ್ನ ನಾವೇನಂತ ಹೇಳ್ತೀವಿ? ಅದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತೀವಿ ಆಪೋಸಿಟ್ ಗೆ? ಗೊತ್ತಿಲ್ಲ ಮಾ. ವಿರುದ್ಧ. ಏನಂತ ಹೇಳ್ತೀವಿ? ವಿರುದ್ಧ. ಇವತ್ತಿನ ತರಗತಿಯಲ್ಲಿ ನಾನು ನಿಮ್ಗೆ ವಿರುದ್ಧಾರ್ಥಕ ಪದಗಳನ್ನ ಹೇಳ್ಕೊಡ್ತಿದ್ದೀನಿ. ಏನ್ ಹೇಳ್ಕೊಡ್ತಿದ್ದೀನಿ ಹೇಳಿ? ವಿರುದ್ಧಾರ್ಥಕ ಪದಗಳು. ಮಕ್ಕಳೇ, ವಿರುದ್ಧಾರ್ಥಕ ಪದಗಳನ್ನ ನಿಮ್ಗೆ ಚಿತ್ರಗಳ ಮೂಲಕ ಹೇಳ್ಕೊಡ್ತೀನಿ. ನಿಮ್ ಚಿತ್ರಗಳೆಲ್ಲ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಹೌದು ಮ್ಯಾಮ್, ತುಂಬಾ ಇಷ್ಟ ಮ್ಯಾಮ್. ಮೋನು, ಇದ್ಯಾವ ಚಿತ್ರ ನೋಡು? ಮರದ ಚಿತ್ರ ಮ್ಯಾಮ್. ಮರದ ಚಿತ್ರದಲ್ಲಿ ಇನ್ನೇನಿದೆ ಗಮನಿಸು? ಪಕ್ಷಿ ಇದೆ ಮ್ಯಾಮ್. ಮೋನು, ಪಕ್ಷಿ ಎಲ್ಲಿದೆ? ಮರದ ಮೇಲಿದೆ ಮ್ಯಾಮ್. ಮತ್ತೆ ಇನ್ನೇನಿದೆ ನೋಡು ಗಮನಿಸು? ಹುಡುಗ ಇದ್ದಾನೆ ಮ್ಯಾಮ್. ಹುಡುಗ ಎಲ್ಲಿದ್ದಾನೆ? ಕೆಳಗೆ ಕೆಳಗೆ. ಗುಡ್ ಮೋನು. ಮೇಲೆಗೆ ವಿರುದ್ಧಾರ್ಥಕ ಪದ ಯಾವುದು? ಕೆಳಗೆ ಕೆಳಗೆ. ಮೋನು, ಎರಡನೇ ಚಿತ್ರ ನೋಡು. ಪೆನ್ಸಿಲ್. ಪೆನ್ಸಿಲ್ ಹೇಗಿದೆ ಮೋನು? ಉದ್ದವಾಗಿದೆ. ಇನ್ನೊಂದು ಪೆನ್ಸಿಲ್ ಇದೆ ನೋಡು ಮೋನು. ಗಿಡ್ಡವಾಗಿದೆ. ಉದ್ದಕ್ಕೆ ವಿರುದ್ಧವಾದ ಪದ ಯಾವುದು? ಗಿಡ್ಡ. ಗಿಡ್ಡ. ವೆರಿ ಗುಡ್ ಮೋನು. ಮೋನು, ಮೂರನೇ ಚಿತ್ರ ನೋಡು ಯಾವುದು? ವಾಟರ್ ಮೆಲನ್. ವಾಟರ್ ಮೆಲನ್ ನ ಕನ್ನಡದಲ್ಲಿ ಏನ್ ಹೇಳ್ತಾರೆ ಮೋನು? ಕಲ್ಲಂಗಡಿ. ಕಲ್ಲಂಗಡಿ ಹಣ್ಣು ಹೇಗಿದೆ? ದಪ್ಪವಾಗಿದೆ. ಮತ್ತೆ ಇನ್ನೇನಿದೆ ನೋಡು ಅಲ್ಲಿ? ಟೊಮ್ಯಾಟೊ. ಟೊಮ್ಯಾಟೊ ಹೇಗಿದೆ ಮೋನು? ರೆಡ್ ಇದೆ. ಮತ್ತೆ ಇನ್ ಹೇಗಿದೆ? ಸಣ್ಣಗಿದೆ. ದಪ್ಪಗೆ ವಿರುದ್ಧವಾದ ಪದ ಯಾವುದು? ದಪ್ಪ. ಸಣ್ಣ. ಮೋನು, ಮುಂದಿನ ಚಿತ್ರ ನೋಡು ಮೋನು. ಕಾಫಿ. ಮತ್ತೆ ಇನ್ಯಾವ ಚಿತ್ರ ಇದೆ? ಐಸ್ ಕ್ರೀಮ್. ತುಂಬಾ ಇಷ್ಟ. ಗೊತ್ತು ಮೋನು, ನಿನ್ಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಅಂತ. ತುಂಬಾ ಇಷ್ಟ. ಕಾಫಿ ಹೇಗಿರುತ್ತೆ ಮೋನು? ಬಿಸಿ ಬಿಸಿ. ಐಸ್ ಕ್ರೀಮ್ ಹೇಗಿರುತ್ತೆ? ತಣ್ಣಗಿರುತ್ತೆ. ತಂಪಾಗಿರುತ್ತೆ ಅಲ್ಲ? ಬಿಸಿಗೆ ವಿರುದ್ಧಾರ್ಥಕ ಪದ ಯಾವುದು? ತಂಪು. ನಿಂಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಅಲ್ವಾ ಮೋನು? ಹೌದು ಮಾಮ್. ಮೋನು, ಮುಂದಿನ ಚಿತ್ರ ಯಾವ್ದು ನೋಡು? ಸ್ಮೈಲಿ. ನೀವ್ ಯಾವಾಗ್ಲೂ ನಂಗ್ ಕೊಡ್ತೀರಾ ಅಲ್ವಾ ಮಾಮ್? ಸ್ಮೈಲಿ ಕನ್ನಡದಲ್ಲಿ ಏನ್ ಹೇಳ್ತಾರೆ ಮೋನು? ನಗು. ನಿಂಗ್ ನಗಕ್ ಇಷ್ಟ ಅಲ್ವಾ? ನಗುಗೆ ವಿರುದ್ಧವಾದ ಪದ ಯಾವುದು? ಹಳು. ಮೋನು, ನೀನ್ ಯಾವಾಗ್ಲೂ ನಗ್ತಾನೆ ಇರ್ಬೇಕು. ಆಯ್ತು ಮೋನು, ಮುಂದಿನ ಚಿತ್ರ ನೋಡು. ಹಾ, ನೀವು ನೋಟ್ಸಲ್ಲೆಲ್ಲ ನನ್ಗೆ ರೈಟ್ ಮಾರ್ಕ್ ಹಾಕ್ತಿರಲ್ಲ, ಅದು. ಸರಿ, ಯಾವ್ದದು? ಸರಿ. ಇನ್ನೇನಿದೆ ನೋಡಲ್ಲಿ? ತಪ್ಪು. ಸರಿಗೆ ವಿರುದ್ಧವಾದ ಪದ ಯಾವುದು? ಯಾವಾಗ್ಲೂ ಸರಿನೇ ಹಾಕ್ಸ್ಕೋಬೇಕು ಮೋನು. ಆಯ್ತು ಮಾಮ್. ಮೋನು, ಮುಂದಿನ ಚಿತ್ರ ನೋಡು. ಮನೆ. ಮನೆ ಹೇಗಿದೆ? ದೊಡ್ಡದಾಗಿದೆ ಮಾಮ್. ನಮ್ಮ ಮನೇನು ತುಂಬಾ ದೊಡ್ಡದಾಗಿದೆ. ಓ, ಇನ್ನೊಂದ್ ಮನೆ ಇದೆ ನೋಡು ಮೋನು ಅಲ್ಲಿ. ಚಿಕ್ಕ. ಚಿಕ್ಕದಾಗಿದೆ. ದೊಡ್ಡ ಮನೆ ಇಷ್ಟನ ಚಿಕ್ಕ ಮನೆ ಇಷ್ಟನ? ನಂಗೆ ದೊಡ್ಡ ಮನೆನೇ ಇಷ್ಟ ಮಾಮ್. ದೊಡ್ಡಗೆ ವಿರುದ್ಧಾರ್ಥಕ ಪದ ಯಾವುದು? ಚಿಕ್ಕ. ಚಿಕ್ಕ.
ಮೋನು ಅಮ್ಮ ಚಿತ್ರ ನೋಡು. ಸೂರ್ಯ 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 ಯಾವಾಗ ಬರ್ತಾನೆ? ಮಾರ್ನಿಂಗ್ ಮ್ಯಾಮ್. ಮಾರ್ನಿಂಗ್ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಬೆಳಗಿನ ಹತ್ತು. ಜಾಣ. ಮತ್ತಿನ್ನೇನಿದೆ ನೋಡಲ್ಲಿ? ಚಂದ್ರ ಇದ್ದಾನೆ, ಸ್ಟಾರ್ಸ್ ಗಳೆಲ್ಲ ಇದೆ. ಚಂದ್ರ ಯಾವಾಗ ಬರ್ತಾನೆ? ರಾತ್ರಿ ಹೊತ್ತು. ನನ್ಗೆ ರಾತ್ರಿ ಅಂದ್ರೆ ತುಂಬಾ ಭಯ. ಗುಮ್ಮ ಬರ್ತಾನೆ ಅಲ್ಲ ಮ್ಯಾಮ್? ಇಲ್ಲ ಬರಲ್ಲ ಮೋನು. ಹಗಲುಗೆ ವಿರುದ್ಧಾರ್ಥಕ ಪದ ಯಾವುದು? ರಾತ್ರಿ. ಮೋನು ಮುಂದಿನ ಚಿತ್ರ ನೋಡು ಮೋನು. ಹಾ, ಬ್ಲ್ಯಾಕ್. ಯಾವ ಬಣ್ಣ ಅದು? ಕಪ್ಪು. ಜಾಣ, ಈಗ ಕನ್ನಡದಲ್ಲಿ ಹೇಳ್ದೆ ನೀನು. ಮುಂದಿನ ನೋಡು, ಯಾವ ಬಣ್ಣ ಇದೆ? ವೈಟ್ ಕಲರ್. ಮತ್ತೆ ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ಯಾ? ಬಿಳಿ. ಬಿಳಿ. ಕಪ್ಪುಗೆ ವಿರುದ್ಧಾರ್ಥಕ ಪದ ಯಾವುದು? ಬಿಳಿ. ಜಾಣ. ಮೋನು, ಇವತ್ತಿನ ತರಗತಿಯಲ್ಲಿ ನೀನು ವಿರುದ್ಧಾರ್ಥಕ ಪದಗಳನ್ನೆಲ್ಲ ಕಲ್ತ್ಕೊಂಡೆ ಅಲ್ವಾ? ಹೌದು ಮ್ಯಾಮ್, ಕಲ್ತ್ಕೊಂಡೆ. ಹೇಗ್ ಕಲ್ತ್ಕೊಂಡೆ ಮೋನು? ನೀವು ಚಿತ್ರಗಳನ್ನ ತೋರ್ಸಿದ್ರಿ, ಆಕ್ಟಿವಿಟಿನ ಮಾಡಿದ್ರಿ, ನಾನ್ ಕರೆಕ್ಟ್ ಆಗಿ ಕಲ್ತ್ಕೊಂಡೆ. ಈಗ ಚಿತ್ರದ ಜೊತೆ ನಾನ್ ನಿಂಗೊಂದು ಹಾಡು ಹೇಳ್ಕೊಡ್ತೀನಿ. ಏನು ಅಣ್ಣ ಮಾತ್ರ ಅಷ್ಟುದ್ದ, ನಾನು ಮಾತ್ರ ಇಷ್ಟೇ ಗಿಡ್ಡ, ಯಾಕೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ. ಅಣ್ಣ ಮಾತ್ರ ಅಷ್ಟುದ್ದ, ನಾನು ಮಾತ್ರ ಇಷ್ಟ ಗಿಡ್ಡ, ಯಾಕೋ ಗೊತ್ತಿಲ್ಲ, ನನಗೆ ಯಾಕೋ ಗೊತ್ತಿಲ್ಲ. ರಾತ್ರಿ ಅಂದ್ರೆ ತುಂಬಾ ಭಯ, ಹಗಲು ಅಂದ್ರೆ ತುಂಬಾ ಇಷ್ಟ, ಯಾಕೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ. ಹಗಲು ಅಂದ್ರೆ ತುಂಬಾ ಇಷ್ಟ, ರಾತ್ರಿ ಅಂದ್ರೆ ತುಂಬಾ ಭಯ, ಯಾಕೋ ಗೊತ್ತಿಲ್ಲ, ನಂಗೆ ಯಾಕೋ ಗೊತ್ತಿಲ್ಲ. ನಾನು ಮಾತ್ರ ಆಡುತ್ತಾ ಇರುವೆ, ಅಣ್ಣ ಮಾತ್ರ ನಗುತ್ತಾ ಇರುವ, ಯಾಕೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ. ನಾನು ಮಾತ್ರ ಯಾವಾಗ್ಲೂ ಅಳ್ತೀನಿ, ಅಣ್ಣ ಮಾತ್ರ ನಗುತ್ತಾ ಇರ್ತಾನೆ, ಯಾಕೋ ಗೊತ್ತಿಲ್ಲ, ನಂಗೆ ಯಾಕೋ ಗೊತ್ತಿಲ್ಲ. ನಾನು ಮಾತ್ರ ತುಂಬಾ ಕಪ್ಪು, ತಂಗಿ ಮಾತ್ರ ತುಂಬಾ ಬಿಳುಪು, ಯಾಕೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ. ನಾನು ಮಾತ್ರ ತುಂಬಾ ಕಪ್ಪು, ತಂಗಿ ಮಾತ್ರ ತುಂಬಾ ಬಿಳುಪು, ಯಾಕೋ ಗೊತ್ತಿಲ್ಲ, ನಂಗೆ ಯಾಕೋ ಗೊತ್ತಿಲ್ಲ. ತಾತನ ಹೊಟ್ಟೆ ಅಷ್ಟು ದಪ್ಪ, ನನ್ನ ಹೊಟ್ಟೆ ಇಷ್ಟೇ ಸಣ್ಣ, ಯಾಕೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ. ತಾತನ ಹೊಟ್ಟೆ ಇಷ್ಟು ದಪ್ಪ, ನನ್ನ ಹೊಟ್ಟೆ ಇಷ್ಟು ಸಣ್ಣ, ಯಾಕೋ ಗೊತ್ತಿಲ್ಲ, ನಂಗೆ ಯಾಕೋ ಗೊತ್ತಿಲ್ಲ. ಮೋನು, ಹಾಡು ಇಷ್ಟ ಆಯ್ತಾ? ಇಷ್ಟ ಆಯ್ತು ಮ್ಯಾಮ್, ಚೆನ್ನಾಗಿತ್ತು. ಮೋನು, ಇವತ್ತಿನ ತರಗತಿಯಲ್ಲಿ ನೀನು ವಿರುದ್ಧಾರ್ಥಕ ಪದಗಳನ್ನ ಚಿತ್ರಗಳ ಮೂಲಕ ಮತ್ತು ಹಾಡಿನ ಮೂಲಕ ಕಲ್ತ್ಕೊಂಡಿದ್ದೆ. ಇಷ್ಟ ಆಯ್ತಲ್ವಾ ನಿಮ್ಗೆ ಇವತ್ತು? ಯೆಸ್ ಮ್ಯಾಮ್, ತುಂಬಾ ಇಷ್ಟ ಆಯ್ತು ಮ್ಯಾಮ್. ಧನ್ಯವಾದಗಳು.